ಎಲ್ರಿಗೂ ನಮಸ್ಕಾರ. ಅದೇ ಎಲ್ಲ ಬಂದುಬತ್ತು ಇಂಡಸ್ಟ್ರಿ ವತಿಯಿಂದ ಎಲ್ಲ ಡಿಪಾರ್ಟ್ಮೆಂಟಿಂದನೂ ಫಸ್ಟ್ ಟೈಮು ಎಲ್ಲ ಡಿಪಾರ್ಟ್ಮೆಂಟ್ ಒಂದೇ ಕಡೆ ಸೇರಿ ಇವತ್ತು ನಮ್ಮ ಮನೆಗೆ ಬಂದಿರೋದು ಅದು ಭಾಳ ಖುಷಿಯಾದ ವಿಷಯ. ಫಸ್ಟು ಇಂಥ ಒಂದು ಕಷ್ಟ ಒಂದು ಪರಿಸ್ಥಿತಿಯಲ್ಲೂ ಒಂದು ಒಳ್ಳೆತನ ಹೇಳ್ಕೊಳಕ್ಕೆ ಬಂದು ಆದಷ್ಟು ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೊಂಡಿದ್ದಾರೆ. ಆ್ಯಂಡ್ ಅದರಲ್ಲಿ ನಮಗೆ ಮುಖ್ಯವಾದ ಏನು ಇವಾಗಿನ ಪರಿಸ್ಥಿತಿಯಲ್ಲಿ ಏನು ಮುಖ್ಯ ಅನ್ನೋದನ್ನ ನಾವು ತೀರ್ಮಾನ ಮಾಡಿ ಚೇಂಬರ್ಲಿ ಕೂತ್ಕೊಂಡು 2-3 ಡೇಸ್ಲಿ ಅದನ್ನು ಯಾವ ರೀತಿ ಬಗೆಹರಿಸ್ಬೇಕು, ಮೊದಲು ನಾವೇನು ಮಾಡಬೇಕು, ಯಾಕಂದರೆ ಮುಂದೆ ಗೌರ್ಮೆಂಟ್ಗೆ ಹೋಗೋಕ್ಕೂ ಮುಂಚೆ ನಾವೇನು ಮಾಡಿದ್ದೀವಿ ಅಂತ ಹೇಳಬೇಕಲ್ಲ. ಅದು ಅದೆಲ್ಲ ತೀರ್ಮಾನ ತಗೊಂಡು ನೆಕ್ಸ್ಟು ನಾವೇನು ಮಾಡಬೇಕು, ಹೆಂಗೆ ಮೂವ್ ಮಾಡಬೇಕು. ಸರಿ, ನಾನು ನಾಯಕತ್ವ ಯಾಕೆ ಇಲ್ಲ ಅಂದರೆ ಇಲ್ಲ, ನಾನು ನಿಮ್ಮ ಮುಂದೆ ಹೋಗ್ಬೇಕು ಮುಂದೆ. ಬಟ್ ನನ್ನ ಪ್ರಕಾರ ಒಬ್ಬ ಲೀಡರ್ ಅಂದರೆ ಇಟ್ ಈಸ್ ನಾಟ್ ದಟ್ ಅವ್ನು ಮುಂದೆ ಹೋಗಿ 1,000 ಜನ ಹಿಂದೆ ಬರೋನು ಲೀಡರ್ ಅಲ್ಲ, ಎಲ್ಲರನ್ನೂ ಸರಿಸಮಾನವಾಗಿ ಕರ್ಕೊಂಡು ಹೋಗ್ತಾನಲ್ಲ ಅವನೇ ಪರ್ಫೆಕ್ಟ್ ಲೀಡರ್ ಅಂತ ನಾನು ಭಾವಿಸ್ತೀನಿ. ಸೊ ಅದ್ರ ಪ್ರಕಾರ ನಾನು ಇವ್ರ ಜೊತೇಲಿ ನಾನು ಒಬ್ಬ ಇವ್ರ ಸೋಕಾಲ್ ನಾಯಕ ಅಂತ ಹೇಳೋದ್ರಿಂದ ಅದಕ್ಕೆ ನಾನು ಒಪ್ಕೋತೀನಿ ಅಷ್ಟೇ ಹೊರತು, ಇಲ್ಲ ನನಗೆ ಲೀಡರ್ ಅಂದ ತಕ್ಷಣ ನಾನು ಮುಂದೆ ಹೋಗಬೇಕು ಎಲ್ಲ ಮಾಡಿಬಿಟ್ಟೆ ಅನ್ನೋದೊಂದು ದುರಹಂಕಾರ ಅಲ್ಲ. ಇದು ಒಂದು ಏನಂತೀವಿ ಫ್ರಮ್ ಹಾರ್ಟಿಲಿ ಇಂಡಸ್ಟ್ರಿಗೋಸ್ಕರ ಯಾಕಂದರೆ ಇವತ್ತು ನಾವು ಇಷ್ಟು ಮಟ್ಟಿಗೆ ಬೆಳೆದಿದ್ದೀವಿ ಅಂದರೆ ನಮ್ಮ ಇಂಡಸ್ಟ್ರಿನ ಕಾರಣ, ಜೊತೇಲಿ ಅಭಿಮಾನಿ ದೇವರುಗಳು. ಯಾಕಂದರೆ ಇವತ್ತು ನಾವು ಯಾವುದೇ ಪರಿಸ್ಥಿತಿಯಲ್ಲಾಗಲಿ ಇವತ್ತು ನಮ್ಮ ಬಾಜೆಗಳಿಗೆಲ್ಲ ಬೇರೆ ಎಲ್ಲರಿಗೂ ಸಹಾಯ ಮಾಡ್ತಾರೆ. ಇಂಥ ಅಭಿಮಾನಿಗಳು ಪಡೆಯೋಕ್ಕೆ ಯಾಕಂದರೆ ಖಂಡಿತ ಯಾವತ್ತು ಕನ್ನಡ ಇಂಡಸ್ಟ್ರಿ ಎಲ್ಲೂ ಹೋಗಲ್ಲ. ಅವ್ರು ಕಾಪಾಡೋಕ್ಕೆ ಖಂಡಿತ 100% ಜನಗಳು ಇದ್ದೇ ಇದ್ದಾರೆ, ಯಾಕಂದರೆ ಅದು ಪ್ರೂವ್ ಆಗಿದೆ, ಅದಾಗುತ್ತೆ. ಇವಾಗ ನಾವೇನು ಮಾಡಬೇಕು, ಶೂಟಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ರೀತಿ ಇದು ಮಾಡಬೇಕು. ಆದರೆ ಇವತ್ತು 1-5 ತಿಂಗಳಿಂದ ಎಲ್ಲರೂ ಕೆಲಸ ಇಲ್ಲದೆ ಇದ್ದಾರೆ. ಅವ್ರಿಗೆ ಫಸ್ಟ್ ಏನು ಮಾಡಬೇಕು, ನಾವು ನೆಕ್ಸ್ಟು ಈ 6 ತಿಂಗಳಿಗೂ ಸರ್ವೈವ್ ಆಗೋಕ್ಕೆ, ಈ ವರ್ಷ ಎಷ್ಟು ಶೂಟಿಂಗ್ ನಡೆಯುತ್ತೆ ಎಷ್ಟು ಮಟ್ಟಿಗೆ ನಡೆಯುತ್ತೆ ಅಂತ ಗೊತ್ತಿಲ್ಲ. ಇವಾಗ ಸುದೀಪ್ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡಿ ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಆ ಎಕ್ಸಾಂಪಲ್ನ ನಾವು ತಗೊಂಡು ನಾವು ಫರ್ದರ್ ಸ್ಟಾರ್ಟ್ ಮಾಡೋರು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ. ಅದ್ರ ಪ್ರಕಾರ ಮೂವ್ ಮಾಡೋದು, ಎಕ್ಸ್ಪೆಷಲಿ ಆಮೇಲೆ ನೆಕ್ಸ್ಟು ಏನೇನು ಪ್ರಾಜೆಕ್ಟ್ಸನ್ನು ಸ್ಟಾರ್ಟ್ ಮಾಡ್ಬೋದು, ಯಾವಾಗ ಸ್ಟಾರ್ಟ್ ಮಾಡ್ಬೋದು ಸರ್ಕಾರದ ಹತ್ರ. ಯಾಕಂದರೆ ನಾವು ಎಲ್ಲೋ ಒಂದು ಕಡೆ ದುಡುಕಿ ಹೋಗ್ಬಾರ್ದು, ಎಲ್ಲೋ ಒಂದು ದುಡುಕಿ ಹೋಗಿ ಏನಾದರೂ ಅನಾಹುತ ಆಗಬಾರ್ದು. ಸೊ ಜೊತೇಲಿ ಹೋಗ್ಬೇಕು, ಎಲ್ಲ ಕಲಾವಿದರು ಜೊತೇಲಿ ಇವಾಗ ಎಲ್ಲ ಕಲಾವಿದರು ಅಷ್ಟನ್ನೇ. ನಾನು ಐ ಥಿಂಕ್ ನಮ್ಮ ಇಂಡಸ್ಟ್ರೀಲಿ ಎಲ್ಲ ಕಲಾವಿದ ನಾವೆಲ್ಲರೂ ಒಂದೇ ಫ್ಯಾಮಿಲಿನಿ. 100% ಯಾರಿಗೂ ಆ ಒಂದು ಏನು ಯಾರೇ ಆದರೂ ಸರಿ ಎಲ್ಲ ಇಂಡಸ್ಟ್ರಿಗೋಸ್ಕರ ಫೈಟ್ ಮಾಡಬೇಕನ್ನೋದಕ್ಕೋಸ್ಕರನೇ ಒದಾಡ್ತಾರೆ ಹೊರತು ಇನ್ನು ಏನೋ ಒಂದು ಏನು ಮನಸ್ಸಲ್ಲಿ ಏನೋ ಒಂದು ಇಟ್ಕೊಂಡು ಮಾತಾಡೋದವರಲ್ಲೇ ಅಲ್ವೇ ಅಲ್ಲ. ನಮ್ಮ ಜೊತೇಲಿ ಎಲ್ಲ ಆರ್ಟಿಸ್ಟ್ ಬರ್ತಾರೆ, ಯಾಕಂದರೆ ನಮ್ಮ ಮಾತಂದರೆ ಎಲ್ಲರೂ ಗೌರವ ಕೊಡ್ತಾರೆ. ಅದು ನನಗೆ ತುಂಬ ಪ್ರೀತಿ, ಅದೊಂದು ವಿಶ್ವಾಸ ಅವ್ರ ಮೇಲೆ. ಆ ವಿಶ್ವಾಸದ ಮೇಲೆ ಇವರೆಲ್ಲರೂ ಬಂದಿದ್ದಾರೆ. ಸೊ ನಾನು ಆ ವಿಶ್ವಾಸದ ಜೊತೇಲಿ ಇವ್ರ ಜೊತೇಲಿ ನಾನು ಇದ್ದೀನಿ. ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ಆಗಿ ಇವರು ಹೆಂಗೆ ನನ್ನ ಆಯ್ಕೆ ಮಾಡಿದ್ದಾರೆ ಅದು ಮುಂದೆ ನಿಂತ್ಕೊಂಡು ಎಲ್ಲ ಜೊತೇಲಿ ಹೋಗಿ ಈ ಹೆಂಗಾದರೂ ಮಾಡಿ ನಾವು ಈ ಸಮಸ್ಯೆನ ಪರಿಹಾರ ಮಾಡಬೇಕು. ಆ ಸಪೋರ್ಟ್ಗೋಸ್ಕರ ನೀವೆಲ್ಲರೂ ಅಭಿಮಾನಿಗಳಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ಇಡೀ ಇಂಡಸ್ಟ್ರಿಯಲ್ಲಿ ಒಕ್ಕೂಟ ಇರ್ಬೋದು, ಇಲ್ಲ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇಲ್ಲ ಪೋಷಕ ಕಲಾವಿದರು ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಎವ್ರಿಬಡಿ ನಾವೆಲ್ಲರೂ ಒಂದೇ, ನಾವಿಬ್ಬರು ಎಲ್ಲ ಒಂದೇ ಫ್ಯಾಮಿಲಿ ಅಂತ ಫಸ್ಟ್ ಅಮಿತಾಬ್ ಬಚ್ಚನ್ ಅವ್ರು ಮಾಡಿದರು ಒಂದು ಸ್ಮಾಲ್ ವಿಡಿಯೋ ಮಾಡಿ ಇಡೀ ಇಂಡಿಯನ್ ಇಂಡಸ್ಟ್ರಿಗೆ ಒಂದು ಮಾದರಿಯಾಗಿ ನಿಂತ್ಕೊಂಡಿದ್ರು. ಸೊ ಇವತ್ತು ನಾವೆಲ್ಲರೂ ಸೇರಿ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಮಾದರಿ ನಿಂತ್ಕೋಬೇಕು. ಅವ್ರಿಗೆ ಪರಿಹಾರನ ದಯವಿಟ್ಟು ಯಾರು ಬೇರೆ ಬೇರೆ ಒಂದು ರೀತಿ ಪ್ರಯತ್ನ ಪಡಬೇಡಿ. ನಾವೆಲ್ಲರೂ ಇದ್ದೀವಿ, 100% ನಾವು ಏನೇನು ಮಾಡಬೇಕಾಗ್ತದೆ ಅದೆಲ್ಲ ಮಾಡ್ತೀವಿ. ನಾವು ಯಾರು ಧೈರ್ಯ ಕಳ್ಕೊಬೇಡಿ, ಆದಷ್ಟು ಬೇಗ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಇವಾಗ ಏನೇನು ನೀವು ಪ್ರಾಬ್ಲಮ್ಸ್ ಇದ್ದೀರೋ ಆ ಪ್ರಾಬ್ಲಮ್ಸು ಸ್ಲೋವಾಗಿ, ಯಾಕಂದರೆ ಒಂದೇ ಸರ್ತಿ ಪ್ರಾಮಿಸ್ ಮಾಡಲ್ಲ, ಇಷ್ಟು ಮಟ್ಟಿಗೆ ನೀವೆಲ್ಲರೂ ಕ್ಲವರಾಗಿ ಹಿಂಗೆ ಹೋಗ್ಬಿಡ್ಬೋದು ಅಂತ ಹೇಳಲ್ಲ. ಸ್ಟೆಪ್ ಬೈ ಸ್ಟೆಪ್, ಬಟ್ ಹೆಜ್ಜೆ ಹೆಜ್ಜೆಗೂ ನೀವು ಅದನ್ನು ಮನಸ್ಸಲ್ಲಿಟ್ಕೊಂಡು ಧೈರ್ಯವಾಗಿ ಬಾಳಬೇಕು. ಕರೋನಾ ಏನು ದೊಡ್ಡ ವಿಷಯ ಅಲ್ಲ, ಬರುತ್ತೆ, ಅದ್ರ ಜೊತೆ ನಾವು ಫೈಟ್ ಮಾಡಬೇಕು ಅಷ್ಟೇ. ಯಾವ ರೀತಿ ಫೈಟ್ ಮಾಡಬೇಕಂದ್ರೆ, ಇವಾಗ ಹೇಳಿದ್ದೆ ಆಲ್ರೆಡಿ ಸಮ್ ರೂಲ್ಸ್ ಇದೆ, ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು, ಕೈ ಸ್ಯಾನಿಟೈಸ್ ಮಾಡ್ಕೋಬೇಕು, ಪ್ರಾಪರ್ ಆಗಿರಬೇಕು, ಹ್ಯಾಪಿಯಾಗಿರಿ. ಖಂಡಿತ ಕರೋನಾ ಏನು ಮಾಡೋಕ್ಕಾಗಲ್ಲ. ನಾವೆಲ್ಲರೂ ಸರ್ಕಾರ ಜೊತೇಲಿ ಇರಬೇಕು, 100% ನಾವೆಲ್ಲರೂ ಇದ್ದೇ ಇದ್ದೀವಿ ಜೊತೇಲಿ. ಸರ್ಕಾರ ಜೊತೇಲಿ ಹೋಗ್ಬೇಕಾದ್ರೆ ನಾವು ಒಳ್ಳೆ ರೀತಿಯಲ್ಲಿ ಒಳ್ಳೆ ಮನಸ್ಸಿಂದ ಹೋದಾಗ 100% ಎಲ್ಲ ಒಳ್ಳೇದಾಗುತ್ತೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಎಲ್ಲ.